ಇನ್ನೂರ ವಿಧಾನಸಭಾ ಕ್ಷೇತ್ರಗಳಿರುವಂಥ ರಾಜ್ಯ ನಮ್ಮದು ಇನ್ನೂರ ಇಪ್ಪತ್ನಾಲ್ಕು ನೂರ ಹದಿಮೂರರಲ್ಲಿ ಯಾರು ಗೆಲ್ತಾರೋ ಅವರು ಸರಳ ಬಹುಮತ ಪಡೆದರು ಅಂತ ಅರ್ಥ ನೂರ ಹದಿಮೂರು ಮ್ಯಾಜಿಕ್ ನಂಬರ್ ಆ ನೂರ ಹದಿಮೂರು ಪ್ಲಸ್ ಎಲ್ಲ ಪಕ್ಷಗಳದ್ದು ಟಾರ್ಗೆಟ್ ಆದರೆ ಬಿ ಜೆ ಪಿಯೊಳಗೆ ಈ ಸಂಘದ ಹಿನ್ನೆಲೆಯಿಂದ ಬಂದಂಥ ನಾಯಕರು ಇರ್ತಾರೆ ಅಥವಾ ಸಂಘನೆ ಅಂತ ಇಟ್ಕೊಳ್ಳಿ ಎಷ್ಟು ಕ್ಷೇತ್ರ ಗೆಲ್ತೀವಿ ಅನ್ನೋದರ ಜೊತೆಗೆ ಯಾವ ಕ್ಷೇತ್ರ ಗೆಲ್ತೀವಿ ಅನ್ನೋದು ಇಂಪಾರ್ಟೆಂಟು ಅಂತಾರವರು ನೂರ ಹದಿಮೂರು ಇಸ್ ದ ನಂಬರ್ ನೀವು ಯಾವ ಕ್ಷೇತ್ರದಲ್ಲಿ ಗೆದ್ದ್ರಿ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ಎಷ್ಟು ಮತಗಳ ಅಂತರದಿಂದ ಗೆದ್ದಿದ್ದೀರಿ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ಓಟ್ ಶೇರ್ ಎಷ್ಟು ನಿಮ್ದೆಷ್ಟು ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ಎಷ್ಟು ಶಾಸಕರು ತಲೆ ಎಣಿಸ್ಬೇಕಷ್ಟೆ ಆದರೆ ಯಾವ ಕ್ಷೇತ್ರ ಗೆಲ್ಲಬೇಕು ಗೆಲ್ಲಲೇಬೇಕಾದ ಕ್ಷೇತ್ರಗಳು ತೊಡೆತಟ್ಟಲೇಬೇಕಾದಂಥ ಕ್ಷೇತ್ರಗಳ ಚರ್ಚೆ ಆಗ್ತಾ ಇದೆ ನಮಗೆ ಬರ್ತಾ ಇರೋ ಮಾಹಿತಿ ಸ್ಪೆಷಲಿ ಐದು ಕ್ಷೇತ್ರಗಳು ಅಂತ ಐದು ಕ್ಷೇತ್ರಗಳು ನೆನ್ನೆ ಅಮಿತ್ ಶಾ ಅವರು ತಾಜ್ ವೆಸ್ಟ್ ಸ್ಟ್ಯಾಂಡ್ನಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಐವತ್ನಾಲ್ಕು ಜನ ಹಿರಿಯ ಮುಖಂಡರ ಸಭೆ ಅದು ಬಿಜೆಪಿಯ ಮುಖಂಡರುಗಳದು ಅದರಲ್ಲಿ ಈ ಕ್ಷೇತ್ರಗಳ ಪ್ರಸ್ತಾಪ ಬಂತು ಅಂತ ಹೇಳ್ತಾರೆ ಐದು ಕ್ಷೇತ್ರಗಳು ನಿಮ್ಮ ಕ್ಷೇತ್ರ ಯಾವುದಾದ್ರು ಅಂತ ಹೇಳ್ತಾ ಹೋದ್ರೆ ಅದು ಯಾಕೆ ಅನ್ನೋದು ಅರ್ಥ ಆಗುತ್ತೆ ಆ ಕ್ಷೇತ್ರಗಳ ಬಗ್ಗೆ ವಿಶೇಷವಾದ ಗಮನ ಕೊಡಿ ಅಂತ ಯಾವುದ್ಯಾವುದು ಕ್ಷೇತ್ರ ಒಂದು ವರುಣ ಸಿದ್ದರಾಮಯ್ಯನವರದ್ದು ವರುಣ ನಾನು ಬರ್ತೀನಿ ಕ್ಷೇತ್ರಗಳನ್ನು ಮೊದಲು ಹೇಳ್ಬಿಡ್ತೀನಿ ಇನ್ನೊಂದು ಚಿತ್ತಾಪುರ ಪ್ರಿಯಾಂಕ್ ಖರ್ಗೆ ಅಭ್ಯರ್ಥಿಯಲ್ಲಿ ಕಾಂಗ್ರೆಸ್ನಿಂದ ಮತ್ತೊಂದು ಯಮಕನ ಮರಡಿ ಸತೀಶ್ ಜಾರಕಿಹೊಳಿ ಅವ್ರ ಕ್ಯಾಂಡಿಡೇಟು ಇವು ಮೂರು ಇನ್ನೆರಡು ನಿಮಗೆ ಹೆಸರು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಯಾಕೆ ಅಂತ ಅಥಣಿ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಕ್ಯಾಂಡಿಡೇಟು ಹುಬ್ಬಳ್ಳಿ ಸೆಂಟ್ರಲ್ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಕ್ಯಾಂಡಿಡೇಟು ಈ ಕ್ಷೇತ್ರ ಅಂದರೆ ಈ ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಬೇರೆಯದ ಸಂದೇಶ ಕೊಡುತ್ತೆ ಈಗ ಇದರಲ್ಲಿ ಐದು ಕ್ಷೇತ್ರ ಐದು ಜನ ಎಮ್ ಎಲ್ ಎಗಳಷ್ಟೇ ಉಳಿದ ಎಲ್ಲ ಎಮ್ ಎಲ್ ಎಗಳಿಗೆ ಅವರ ಅವರ ಅಭಿಪ್ರಾಯಕ್ಕೆ ಎಷ್ಟು ಬೆಲೆನೂ ಇವರ ಅಭಿಪ್ರಾಯಕ್ಕೂ ಅಷ್ಟೇ ಬೆಲೆ ಆದರೆ ದ ಮೆಸೇಜ್ ಸಂದೇಶ ಸಂದೇಶದ ಕಡೆ ಗಮನ ವರುಣ ಸಿದ್ದರಾಮಯ್ಯನವರು ಹಿಂದೂಗಳ ಭಾವನೆ ಘರ್ಟ್ ಮಾಡಿದ್ದಾರೆ ಅವರು ಅಂಥವರನ್ನು ಹಿಂದೂಗಳು ಸಹಿಸಿಕೊಳ್ಳಲಿಲ್ಲ ಅನ್ನೋ ಸಂದೇಶ ಕೊಡಬೇಕು ಅದನ್ನು ಮತ್ತೆ 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 ನೆನಪಿಸ್ತಾರೆ ಹನುಮಂತನ ಡೇಟ್ ಆಫ್ ಬರ್ತ್ಗೆ ಗೊತ್ತಾ ಅಂತ ಕೇಳಿದ್ರು ತಿಂದು ದೇವಸ್ಥಾನಕ್ಕೆ ಹೋಗ್ತೀನಿ ರೀ ನೀವು ಯಾರ್ರೀ ಕೇಳೋಕ್ಕೆ ಅಂದಿದ್ರು ನಾನು ಗೋ ತಿಂತೀನಿ ಸೋ ವಾಟ್ ಅಂದಿದ್ರು ಅದನ್ನು ಮತ್ತೆ 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 ನೆನಪಿಸ್ತಾರೆ ಸಿ ವರ್ಣದಲ್ಲಿ ನೀವು ಲಾಜಿಕಲಿ ನೋಡೋದಕ್ಕೆ ಹೋದರೆ ಕಳೆದ ಸಲ ನಾನು ಆವಾಗ ಹೇಳ್ತಾ ಇದ್ದೆ ಯತೀಂದ್ರ ನಿಂತ್ಕೊಂಡಿದ್ದು ಸಿದ್ದರಾಮಯ್ಯನವರು ಪಕ್ಕದ ಚಾಮುಂಡೇಶ್ವರಿಗೆ ಹೋಗಿ ಸೋತರು ಯತೀಂದ್ರ ಗೆದ್ದಿದ್ದ ಐವತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಹ್ಯೂಜ್ ಮಾರ್ಜಿನಿಟೀಸ್ ದೊಡ್ಡ ಅಂತರದಲ್ಲಿ ಗೆದ್ದರು ಯತೀಂದ್ರ ಇಲ್ಲಿ ಈ ಸಲ ಸಿದ್ದರಾಮಯ್ಯನವ್ರನ್ನ ಸೋಲಿಸ್ಬೇಕು ಅಂದರೆ ಆ ಐವತ್ತೊಂಬತ್ತು ಸಾವಿರದ ಮಾರ್ಜಿನ್ ಕಳ ಕಡಿಮೆ ಆಗ್ಬೇಕಲ್ಲ ಆ ಐವತ್ತೊಂಬತ್ತು ಸಾವಿರದಲ್ಲಿ ನಿಮಗೆ ಇದ್ರದ್ದು ಲೆಕ್ಕಾಚಾರದಲ್ಲಿ ಇಪ್ಪತ್ತೈದು ಪ್ಲಸ್ ಅಂದರೆ ಇಪ್ಪತ್ತೊಂಬತ್ತೂವರೆ ಸಾವಿರ ಮತಗಳನ್ನು ಸೋಮಣ್ಣವ್ರು ತಗೋಬೇಕು ಹೆಚ್ಚುವರಿಯಾಗಿ ಕಾಂಗ್ರೆಸ್ನಿಂದ ಆವಾಗ ಒಂದು ಮತದ ಅಂತರದಿಂದ ಗೆಲ್ತಾರೆ ದಟ್ಸ್ ಎ ಹ್ಯೂಜ್ ಟಾಸ್ಕ್ ಆದರೆ ಸಿದ್ದರಾಮಯ್ಯನವರನ್ನು ವರುಣದಲ್ಲಿ ಕಟ್ ಹಾಕೋದಿದೆಯಲ್ಲ ಪ್ರತಾಪ್ ಸಿಂಹವರ ಟ್ವೀಟ್ ಓದ್ತಾ ಇದ್ದೆ ನಾನು ನಾಮಿನೇಷನ್ ಸಲ್ಲಿಸಿ ಹೋಗ್ಬಿಡ್ತೀನಿ ನಾನು ಯತೀಂದ್ರ ಪ್ರಚಾರ ಮಾಡ್ತಾರಲ್ಲಿ ನಾನು ಕಡೆ ಏನು ಬರೋದಿಲ್ಲ ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದ ಸಿದ್ದರಾಮಯ್ಯನವರು ಸೋಮಣ್ಣ ಕ್ಯಾಂಡಿಡೇಟು ಮೇಲೆ ಎರಡು ದಿವಸ ಮೊದಲೇ ನಾಮಿನೇಷನಿಗೆ ಬಂದರು ಈಗ ಹಳ್ಳಿ ಹಳ್ಳಿಗೆ ರೋಡ್ ಶೋ ಮಾಡ್ತಿದ್ದಾರೆ ಮುಂದಿನ ವಾರ ಇಲ್ಲೇ ಇರ್ತೀನಿ ಅಂತಿದ್ದಾರೆ ಭಯ ಇರಬೇಕು ಸಿದ್ದರಾಮಯ್ಯನವರೇ ಅಂತ ಅದನ್ನು ಹುಟ್ಟಿಸ್ಬೇಕು ಅಂತ ಸಿದ್ದರಾಮಯ್ಯನವರು ವರುಣ ಗೆಲುವಿನ ಬಗ್ಗೆ ಚಿಂತೆ ಮಾಡಿದಷ್ಟು ಹೊರಗಡೆ ಹೋಗೋದು ಕಡಿಮೆ ಮಾಡ್ತಾರೆ ಬೇರೆ ಕಡೆ ಪ್ರಚಾರ ಮಾಡೋದು ಕಡಿಮೆ ಮಾಡ್ತಾರೆ ಅದು ಬಿಟ್ಟರೆ ಚಿತ್ತಾಪುರ ವೈ ಆರ್ ಎಸ್ ಎಸ್ ಮತ್ತು ಆರ್ ಎಸ್ ಎಸ್ ಚಿಂತನೆಗಳ ವಿರುದ್ಧ ಪ್ರಿಯಾಂಕ ಖರ್ಗೆ ಆಡಿದ ಮಾತುಗಳು ಮತ್ತು ಮಾತುಗಳನ್ನಾಡಿದಂಥ ರೀತಿ ಪ್ರಿಯಾಂಕರಿಗೆ ಬಹಳ ಅಂದರೆ ಅವ್ರದ್ದು ಸ್ವಭಾವನೇ ಹಂಗೋ ಹೀ ಯೂಸ್ ಎಸ್ ಅ ವೆರಿ ಹಾರ್ಶ್ ಲ್ಯಾಂಗ್ವೇಜ್ ಕತ್ತೆ ಕಾಯ್ತಿದ್ರ ದನ ಕಾಯ್ತಿದ್ರ ಇತ್ಯಾದಿ ಇತ್ಯಾದಿ ಮಾತಾಡ್ತಾರವರು ಅಲ್ಲೊಂದು ಟಫ್ ಫೈಟ್ ಕೊಡಬೇಕು ಅಂತ ಅಲ್ಲಿ ಮಣಿಕಂಠ ರಾಥೋಡ್ಗೆ ಟಿಕೆಟ್ ಕೊಟ್ಟಿದ್ದಾರೆ ನಾನು ಕೇಳ್ತಾ ಇದ್ದೆ ಕ್ರಿಮಿನಲ್ ಹಿನ್ನೆಲೆ ಏನು ಮ್ಯಾಟರ್ ಆಗೋದಿಲ್ವಾ ಅವ್ರ ಮೇಲೆ ಕಿರ ಕೇಸ್ಗಳು ಎಷ್ಟು ಅಂತ ಎಷ್ಟು ಕೇಸ್ಗಳು ಯಾವ ನಲವತ್ತೆರಡೇನೋ ಇ ಆಸ್ ಅನೌನ್ಸ್ಡ್ ಇಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಲ್ಲ ಚಿತ್ತಾಪುರದಲ್ಲಿ ಇದನ್ನು ಹೆಂಗೆ ಸಮರ್ಥನೆ ಮಾಡ್ಕೊತೀರಿ ಅಂತ ಚಿತ್ತಾಪುರದ ಪರಿಸ್ಥಿತಿಯಲ್ಲಿ ಅಂಥವ್ರು ಮಾತ್ರ ತೊಡೆ ತಟ್ಟಕ್ಕೆ ಸಾಧ್ಯ ಅನ್ನೋ ಸ್ಪಷ್ಟೀಕರಣ ಬಂತು ವಾಟ್ ಎವರ್ ಇಟ್ ಈಸ್ ಟಿಕೆಟ್ ಕೊ ಪಡೆದವರ ಹಿನ್ನೆಲೆ ಇಂಥದ್ದು ಅಂತ ಮಾಧ್ಯಮದವ್ರು ಹೇಳಬಹುದು ಕ್ರಿಮಿನಲ್ ಕೇಸ್ ಇರೋ ಟಿಕೆಟ್ ತಗೊಳಕ್ಕೆ ತಗಬಾರ್ದು ಏನಾದ್ರು ಸಂವಿಧಾನದಲ್ಲಿದೆಯಾ ನೆನ್ನೆ ಹೈಕೋರ್ಟ್ನಲ್ಲಿ ಕೇಳಿದ್ರಲ್ಲ ಧಾರವಾಡ ಜಿಲ್ಲೆಗೆ ಹೆಜ್ಜೆ ಇಡಬಾರದು ಅನ್ನುವ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಾಗಲೂ ಕೂಡ ನಿಮ್ಮ ಪಕ್ಷದವ್ರು ನಿಮ್ಗೆ ಹೆಂಗೆ ರೀ ಟಿಕೆಟ್ ಕೊಟ್ಟರು ಅಂತ ವಿನಯ್ ಕುಲಕರ್ಣಿ ಅವ್ರನ್ನ ನ್ಯಾಯಪೀಠ ಕೇಳ್ತಲ್ಲ ನಿನ್ನೆ ಹಾಗೆ ಅವರು ಕೊಡ್ತಾರೆ ಇವರು ಕೊಡ್ತಾರೆ ವಾಟ್ ಎವರ್ ಇಟ್ ಈಸ್ ಮಣಿಕಂಠ ರಾಠೋಡ್ ನಿಂತಿದ್ದಾರೆ ಅಲ್ಲಿ ಸಂಘ ಪರಿವಾರ ಸಾವರ್ಕರು ಸ್ಪೆಷಲಿ ಆರ್ ಎಸ್ ಎಸ್ಸು ಇವುಗಳ ಬಗ್ಗೆ ಪ್ರಿಯಾಂಕ್ ಖರ್ಗೆ ತೆಗೆದುಕೊಳ್ಳುವ ನಿಲುವು ನಿಲುವು ವಿರೋಧ ಮಾಡೋದಲ್ಲ ಯಾವ ಶಬ್ದಗಳಲ್ಲಿ ಹೆಂಗೆ ವಿರೋಧ ಮಾಡ್ತೀರಿ ಅದರ ಬಗ್ಗೆ ದೇ ಆರ್ ಸ್ಪೆಷಲಿ ವರಿಡ್ ಒಂದು ಟಫ್ ಫೈಟ್ ಈ ಸಲ ಅಂತ ಯಮಕನ ಮರಡಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಿಂದೂ ಪದದ ಅರ್ಥ ಅಶ್ಲೀಲ ಅಂತ ಹೇಳಿದ್ರು ಸಂಭಾಜಿ ಮಹಾರಾಜರನ್ನ ಬ್ರಿಟಿಷರು ಕೊಂದರು ಯಾಕೆ ಅಂದರೆ ಸಂಭಾಜಿ ಶಿವಾಜಿಗೆ ವಿಷ ಹಾಕಿದ್ರು ಅಂತಂದರು ಇದೆಲ್ಲಿ ಇತಿಹಾಸನೂ ನನಗೂ ಗೊತ್ತಾಗಲಿಲ್ಲ ಇತ್ತು ಕರ್ನಾಟಕಕ್ಕಿಂತಲೂ ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ವಿರೋಧ ಆಯಿತು ಸತೀಶ್ ಜಾರಕಿಹೊಳಿ ಅವರ ಈ ಹೇಳಿಕೆ ಇಲ್ಲೂ ಆಯಿತು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದ್ದ ಸಂದರ್ಭದಲ್ಲಿ ಕೂಗಾಟಗಳೆಲ್ಲ ಅದು ಮರಾಠ ಸಮುದಾಯದ ಪ್ರತಿಭಟನೆಯ ಸಂದರ್ಭದಲ್ಲಿ ಅದೆಲ್ಲ ಆಯಿತು ಈ ಕಾರಣಗಳಿಗಾಗಿ ಯಮಕನ ಮರಡಿಯಲ್ಲಿ ಒಂದು ಚಾಲೆಂಜ್ ಕೊಡಬೇಕು ಅಂತ ಯಮಕನ ಮರಡಿಯಲ್ಲಿ ಅದು ಏನಾಗುತ್ತೋ ನೋಡಬೇಕು ಕಳೆದ ಸಲ ಮಾರುತಿ ಅಷ್ಟಗಿ ಕ್ಯಾಂಡಿಡೇಟ್ ಆಗಿದ್ರು ಎರಡು ಸಾವಿರದ ಒಂಬೈನೂರ ಎರಡು ಸಾವಿರದ ಎಂಟುನೂರ ಇಷ್ಟು ಓಟ್ನಲ್ಲಿ ಇಷ್ಟೇ ಓಟ್ನಲ್ಲಿ ಸತೀಶ್ ಜಾರಕಿಹೊಳಿ ಗೆದ್ದಿದ್ರು ಎರಡು ಸಾವಿರದ ಎಂಟುನೂರು ಎಂಟುನೂರ ಚಿಲ್ಲರೆ ಮತಗಳ ಅಂತರದಿಂದ ಸತೀಶ್ ಜಾರಕಿಹೊಳಿ ಗೆದ್ದಿದ್ರು ಈ ಸಲ ಮಾರುತಿ ಅಷ್ಟಿಗೆ ಫುಲ್ ಪ್ರಿಪೇರ್ ಆಗ್ತಿದ್ರು ಒಂದು ಅವಕಾಶ ಸಿಕ್ಕರೆ ಸೋಲಿಸ್ಬಿಡ್ತೀನಿ ನಾನು ಅಂತ ಅಷ್ಟರಲ್ಲಿ ಬಿ ಜೆ ಪಿಯವರು ಮಾರುತಿ ಅಷ್ಟಿಗೆ ಟಿಕೆಟೇ ಕೊಡಲಿಲ್ಲ ಅಲ್ಲಿ ಅಲ್ಲಿ ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ದಾರೆ ಮಾರುತಿ ಅಷ್ಟಿಗೆ ಜೆ ಡಿ ಎಸ್ಸಿಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಒಂದು ಒಂದು ಪ್ರಯತ್ನ ನಡೀತಾ ಇದೆ ಅಲ್ಲಿ ಮಾತುಕತೆಯ ಪ್ರಯತ್ನ ನೋಡೋಣ ಇಪ್ಪತ್ತ್ ಮೂರನೇ ತಾರೀಕು ನಾಮಪತ್ರ ವಾಪಸ್ ತಗೊಳ್ಳೋದಕ್ಕೆ ಕೊನೆಯ ದಿನ ಅಷ್ಟರಲ್ಲಿ ಏನಾದ್ರು ಕನ್ವಿನ್ಸ್ ಮಾಡ್ತಾರ ಏನೋ ಗೊತ್ತಿಲ್ಲ ಇಲ್ಲೊಂದು ಟಫ್ ಫೈಟ್ ಕೊಡುವ ತಯಾರಿ ನಡೀತಾ ಇದೆ ಎರಡು ಎರಡು ಹೇಳಿಕೆಗಳು ಒಟ್ಟಾರೆಯಾಗಿ ಅವರು ಅಂದರೆ ಜನರ ಶ್ರದ್ಧಾ ಭಾವನೆಗಳಿಗೆ ವಿರುದ್ಧವಾಗಿ ಮಾತಾಡ್ತಾರೆ ಅನ್ನೋದೊಂದು ಅಸಮಾಧಾನ ಇದೆ ಜೊತೆಗೆ ಹಿಂದೂ ಪದದ ಶಬ್ದ ಅಶ್ಲೀಲ ಅಂದರು ಸಂಭಾಜಿ ಮಹಾರಾಜರು ಶಿವಾಜಿ ಅಂದರೆ ತಂದೆಗೆ ವಿಷ ಹಾಕಿ ಕೊಂದಿದ್ದರು ಶಿವಾಜಿ ಮಹಾರಾಜರು ಸತ್ತಿದ್ದು ಮಗನ ಕೈಯಿಂದ ವಿಷ ಕೊಡ್ದು ಅನ್ನೋ ಅರ್ಥದಲ್ಲೊಂದು ಹೇಳಿಕೆ ಕೊಟ್ಟರು ಆ ಕಾರಣಕ್ಕಾಗಿ ಬ್ರಿಟಿಷರು ಸಂಭಾಜಿ ಮಹಾರಾಜರನ್ನು ಕೊಂದರು ಅಂತ ಶಿವಾಜಿ ಮಹಾರಾಜರು ಸತ್ತಿದ್ದು ಸಾವಿರದ ಆರುನೂರ ಎಂಬತ್ತರಲ್ಲಿ ಬ್ರಿಟಿಷರು ಬಂದಿದ್ದು ಸಾವಿರದ ಆರುನೂರ ಎಂಟರಲ್ಲಿ ಸಾವಿರದ ಎಂಟುನೂರ ಐವತ್ತೆಂಟು ಅಂದರೆ ಮುಂಚೆ ಈಸ್ಟ್ ಇಂಡಿಯಾ ಕಂಪ್ನಿ ಸಾವಿರದ ಎಂಟುನೂರ ಐವತ್ತೆಂಟರಿಂದ ಬ್ರಿಟಿಷ್ ಅಧಿಪತ್ಯ ಅನ್ನೋದು ಸ್ಟಾರ್ಟ್ ಆಗಿತ್ತು ಈಸ್ಟ್ ಇಂಡಿಯಾ ಕಂಪ್ನಿ ಸಾವಿರದ ಏಳ್ನೂರ ಐವತ್ತೆರಡರಿಂದ ಸಾವಿರದ ಎಂಟುನೂರ ಐವತ್ತೇಳರ ತನಕ ಆಳ್ವಿಕೆ ಮಾಡ್ತು ಆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ರಾಣಿಯ ನೇರವಾದ ಆಡಳಿತ ಭಾರತದಲ್ಲಿ ಶುರುವಾಯಿತು ಸಂಭಾಜಿ ಮಹಾರಾಜರು ತೀರ್ಕೊಂಡಿದ್ದು ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಹೆಂಗೆ ತೀರ್ಕೊಂಡ್ರು ಅನ್ನೋ ಕಥೆ ನಾನು ಹೇಳಿದ್ರೆ ನಿಮ್ದು ರಸಭಂಗ ಆಗ್ಬಿಡುತ್ತೆ ಸ್ವಲ್ಪ ಕುತೂಹಲಕ್ಕೆ ನೀವು ಹುಡುಕಿ ಇವತ್ತಿನ ಕಾಲದಲ್ಲೇನು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಸ್ಮಾರ್ಟ್ ಫೋನ್ ಗೂಗಲ್ ಸರ್ಚ್ ಕೊಟ್ಟರೆ ಗೊತ್ತಾಗುತ್ತೆ ಸಂಭಾಜಿ ಮಹಾರಾಜರು ಹೌ ಡಿಡ್ ಸಂಭಾಜಿ ಮಹಾರಾಜ್ ಡೈ ಅಂತ ಹುಡುಕಿ ಇತಿಹಾಸದ ಆ ಕಥೆ ಬರುತ್ತಲ್ಲ ಆ ಕಥೆ ಸತೀಶ್ ಅವರ ನರೇಟಿವ್ಗೆ ಹೊಂದೋದಿಲ್ಲ ಸಂಬಾಜಿ ಯಾರು ಕೊಂದರು ಅನ್ನೋ ಅಂತ ಇತಿಹಾಸ ಹೇಳುತ್ತಲ್ಲ ಹೆಂಗೆ ಕೊಂದರು ಯಾವ ಕಾರಣಕ್ಕೆ ಕೊಂದರು ಅದು ಸತೀಶ್ ಜಾರಕಿಹೊಳಿ ಅವರ ನರೇಟಿವ್ಗೆ ಕಾಂಗ್ರೆಸ್ನ ನರೇಟಿವ್ಗೆ ಹೊಂದೋದಿಲ್ಲ ಅದಕ್ಕೆ ಅವರು ಬ್ರಿಟಿಷರ್ಗೆ ಬ್ರಿಟಿಷರು ಕೊಂದರು ಅಂದ್ಬಿಟ್ರು ಇರಲಿ ಈ ಮೂರು ಕ್ಷೇತ್ರಗಳು ಇದರದ್ದೇ ಆದ ಕಾರಣಗಳಿಗೆ ಇಂಪಾರ್ಟೆಂಟು ಇನ್ನೆರಡು ಕ್ಷೇತ್ರ ಅಥಣಿ ಮತ್ತು ಹುಬ್ಬಳ್ಳಿ ಸೆಂಟ್ರಲ್ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಸೆಲ್ಫ್ ಎಕ್ಸ್ಪ್ಲೇನೇಟ್ರಿ ನಮ್ಮ ವಿರುದ್ಧ ತೊಡೆತಟ್ಟು ಹೋಗಿದ್ದಾರೆ ಇವರು ನಮ್ಮ ಒಂದು ತೀರ್ಮಾನ ತಗೊಂಡಿತ್ತು ಆ ತೀರ್ಮಾನದ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ್ರು ಅಥಣಿಯಲ್ಲಿ ಲಕ್ಷ್ಮಣ ಅವರು ಮಹೇಶ್ ಕುಮಟಳ್ಳಿ ಅವರಿಗೆ ಪಕ್ಷಕ್ಕೆ ಕರಕೊಂಡು ಬರುವಾಗಲೇ ಪಕ್ಷ ಒಂದು ಮಾತು ಕೊಟ್ಟಿತ್ತು ಭರವಸೆ ಕೊಟ್ಟಿತ್ತು ಉಪಚುನಾವಣೆಯಲ್ಲೂ ನಿಮಗೆ ಟಿಕೆಟ್ ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜನರಲ್ ಎಲೆಕ್ಷನ್ನಲ್ಲೂ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಮಾತು ಕೊಟ್ಟಿತ್ತು ಆ ಪ್ರಕಾರ ಹೈಕಮಾಂಡ್ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ಕೊಟ್ಟಿದೆ ಅದನ್ನು ಒಪ್ಪದೆ ಲಕ್ಷ್ಮಣ ಸವದಿ ಕಾಂಗ್ರೆಸ್ಸಿಗೆ ಹೋದರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದಾರೆ ಇವರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಕಾರಣಕ್ಕಾಗಿಯೇ ಲಕ್ಷ್ಮಣ ಸವದಿ ಅವರನ್ನು ಎಮ್ ಎಲ್ ಸಿ ಮಾಡಲಾಗಿತ್ತು ಎಮ್ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಲಾಗಿತ್ತು ಆದರೂ ಕೂಡ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಆದ್ದರಿಂದ ಲಕ್ಷ್ಮಣ ಸವದಿ ಅವರನ್ನು ಸೋಲಿಸಬೇಕು ಲಿಸ್ಟ್ನಲ್ಲಿ ಈ ಕ್ಷೇತ್ರ ಬಂತು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಅದರದ್ದೇ ಆದ ಕಾರಣ ಸೇಮ್ ಸೇಮ್ ರೀಸನ್ ಜಗದೀಶ್ ಶೆಟ್ಟರ್ ಬಂಡಾಯದ ಬಾವುಟ ಆರಿಸ್ಕೊಂಡು ಹೋಗಿದ್ದಾರೆ ಒಂದು ಪಕ್ಷ ಒಬ್ಬ ಶಾಸಕನನ್ನಾಗಿ ಮಾಡಿ ಶಾಸಕನಿಗೆ ಯಾವ್ಯಾವ ಹುದ್ದೆಗಳನ್ನು ಕೊಡಬಹುದಾಗಿತ್ತೋ ಆ ಎಲ್ಲ ಹುದ್ದೆಗಳನ್ನು ಕೊಟ್ಟಾಗಲೂ ಕೂಡ ಜಗದೀಶ್ ಶೆಟ್ಟರ್ ಈ ಸಲ ನಿಮಗೆ ಟಿಕೆಟ್ ಇಲ್ಲ ಅಂದಿದ್ದ ಮಾತನ್ನು ಕೇಳೋದಕ್ಕಾಗದೆ ಕಾಂಗ್ರೆಸ್ಸಿಗೆ ಹೋಗಿ ಕ್ಯಾಂಡಿಡೇಟ್ ಆಗಿದ್ದಾರೆ ಅವರ ವಿರುದ್ಧ ಮತ್ತೊಬ್ಬ ಸಾಮಾನ್ಯ ಕಾರ್ಯಕರ್ತ ಮಹೇಶ್ ತೆಂಗಿನಕಾಯಿ ಅವ್ರನ್ನ ಕರ್ಕಂಬಲ್ಲಿ ನಿಲ್ಲಿಸಲಾಗಿದೆ ನೆನಪಿರಲಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರೇ ಬಂದರಲ್ಲಿ ಪ್ರಚಾರ ಎರಡು ದಿವಸಗಳ ಮುಂಚೆ ಈ ಕ್ಷೇತ್ರಗಳ ಪಟ್ಟಿ ನೋಡಿ ಅಥಣಿಗೆ ನಾಳೆ ಯಡಿಯೂರಪ್ಪನವ್ರು ಹೋಗ್ತಿದ್ದಾರೆ ಇಡೀ ದಿನ ಅಥಣಿಯಲ್ಲಿ ಪ್ರಚಾರ ಮಾಡ್ತಾರೆ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದೂ ಪ್ರಚಾರ ಮಾಡ್ತೀನಿ ಅಂತ ಯಡಿಯೂರಪ್ಪನವ್ರು ಹೇಳ್ತಾರೆ ಕೇಳಿಸ್ಕೊಳ್ಳಿ ಒಂದ್ಸಲ ದೃಷ್ಟಿಯಿಂದ ಶಿವಮೊಗ್ಗ ಜಿಲ್ಲೆಗೆ ಹೋಗ್ಬಿಟ್ಟು ವಾಪಸ್ಸು ನಾಳೆ ಬರ್ತೇನೆ ಅದಾದಮೇಲೆ ನನ್ನ ಪ್ರವಾಸ ಬೇರೆ ಕಡೆಯೆಲ್ಲ ಪ್ರಾರಂಭ ಆಗುತ್ತೆ ನೆನ್ನೆ ಅಮಿತ್ ಶಾ ಜೊತೆಗೆ ಸುದೀರ್ಘವಾಗಿ ಕರ್ನಾಟಕ ರಾಜ್ಯದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಚರ್ಚೆಗಳು ಮಾಡಿದ್ದೇವೆ ಅವರು ಸಹ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಭಾಳ ಹೆಚ್ಚು ದಿವಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಜಿಯವರು ನಡ್ಡಾ ಅವರೆಲ್ಲರೂ ಸಹ ಕರ್ನಾಟಕಕ್ಕೆ ಬರ್ತಾರೆ ಅವರೆಲ್ಲರ ಗಮನ ಈಗ ಪೂರ್ಣ ಕರ್ನಾಟಕದ ಮೇಲಿದೆ ಬಟ್ ಕಾಸ್ಟ್ ಮೂರು ಮೂವತ್ತು ಮೂವತ್ತೈದು ಸೀಟ್ ಗೆದ್ದು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಬರಬೇಕು ಅನ್ನೋದು ಅವರ ಅಪೇಕ್ಷೆ ರಾಜ್ಯದ ಜನ ಸಹ ನಮ್ಮ ಪರವಾಗಿದ್ದಾರೆ ಅನ್ನೋಂಥ ಭಾವನೆ ಇದೆ ಎಲ್ಲ ಕಡೆ ನಾನು ಪ್ರವೃತ್ತಿ ಮಾಡೋ ಸಂದರ್ಭ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್